ಭದ್ರಾವತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾಳಗ ಕಮಲ ಅರಳಿಸೋ ಕನಸು ಕಾಣ್ತಿದ್ಯಾ ಕೇಸರಿ ಸಂಗಮೇಶ್ ಶಾರದಾ ಯಾರಿಗೆ ಉಕ್ಕಿನ ನಗರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದ್ ಕಡೆ ಹಾಲಿ ಶಾಸಕರು ಸಂಗಮೇಶ್ವರ್ ಮತ್ತೊಂದ್ ಕಡೆ ಗೌಡರ ಪತ್ನಿ ಶಾರದಾ ಗೌಡರು ಅನುಕಂಪ ಅನ್ನೋದ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಭದ್ರಾವತಿಯ ಅಭಿವೃದ್ಧಿಗಾಗಿ ಅಪ್ಪಾಜಿಗೌಡರು ಸಾಕಷ್ಟು ದುಡಿದಿದ್ದಾರೆ ನಾನು ಆ ಕ್ಷೇತ್ರಕ್ಕೆ ಹೋಗಿದ್ದೆ ತುಂಬ ಜನರನ್ನು ಮಾತಾಡಿಸ್ದೆ ಹಾಗನ್ಬಿಟ್ಟು ಸಂಗಮೇಶ್ವರ ಅವರಿಗೆ ಸರಿಸಮನಾಗಿ ಶಾರದಾ ಅಪ್ಪಾಜಿಗೌಡರು ಟೇಕ್ ಆಫ್ ಆಗಿದ್ದಾರಾ ಅನ್ನೋದು ಪ್ರಶ್ನೆ ಯಾವುದೇ ಹಳ್ಳಿಗೆ ಹೋದರೂ ಜನ ಕೂಡ ಅಪ್ಪಾಜಿಗೌಡರು ಅಪ್ಪಾಜಿಗೌಡ್ರು ಅಂತಾರೆ ಅರ್ರೆ ಅದು ವೋಟ್ ಆಗಿ ಶಾರದಾ ಅಪ್ಪಾಜಿಗೌಡರು ಕನ್ವರ್ಟ್ ಆಗುತ್ತೆ ಅನ್ನೋ ಚರ್ಚೆ ನಡುವೆ ಬಿ ಜೆ ಪಿಯಲ್ಲಿ ಮಂಗೋಟಿ ರುದ್ರೇಶ್ ಹೆಸರು ಸತತವಾಗಿ ಏಳು ಎಂಟು ತಿಂಗಳಿಂದ ಕೇಳಬರ್ತಾ ಇದೆ ನಮ್ಮ ಪ್ರತಿ ಸರ್ವೇಲಿ ಕೂಡ ಅವ್ರ ಹೆಸರನ್ನು ಹೇಳಿದ್ದೀವಿ ಅರೆ ಅವ್ರಿಗೆ ಚುನಾವಣೆಗೆ ಒಂದು ತಿಂಗಳ ಐತೆ ಅನ್ನುವಾಗ ಗೊತ್ತಾದ್ರೆ ಏನ್ ಮಾಡಕ್ಕೆ ಸತ್ಯ ಎರಡು ತಿಂಗಳ ಹಿಂದೆ ನಳಿನ್ ಕುಮಾರ್ ಕಟೀಲ್ ಈಶ್ವರಪ್ಪ ಹಾಗೇ ರಾಘವೇಂದ್ರ ಎಂ ಪಿ ಎಲ್ಲರೂ ಕೂಡ ಭದ್ರಾವತಿಗೆ ಹೋಗಿ ಹೊಸ ಕಚೇರಿಯನ್ನು ಉದ್ಘಾಟಿಸಿ ನಾವು ಪಕ್ಷಕ್ಕೆ ಶಕ್ತಿ ತುಂಬ್ತೀವಿ ಶಕ್ತಿ ತುಂಬ್ತೀವಿ ಅಂತ ಹೇಳಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಅಥವಾ ಸ್ವಲ್ಪ ಮುಂಚಿತವಾಗಿಯೇ ಇಲ್ಲ ಮಂಗೋಟಿ ನೀವು ಕೆಲಸವನ್ನ ಶುರು ಹಚ್ಕೊಳ್ಳಿ ನೀವು ಟಿಕೆಟ್ ಮಾಹಿತಿ ಕೊಟ್ಟಿರ್ತಾರೆ ಖಂಡಿತ ಆದ್ರೆ ನಾನು ಕೂಡ ಒಂದಷ್ಟು ಮಂಗೋಟಿ ರುದ್ರೇಶ್ ಅವ್ರ ಜೊತೆ ಕೂಡ ಮಾತಾಡ್ದೆ ಇಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಖುಷಿ ವಿಚಾರ ಮಾಡ್ತೀನಿ ಚುನಾವಣೆಯನ್ನ ಚುನಾವಣೆಯನ್ನ ಯಾವ ರೀತಿಲಿ ಮಾಡ್ಬೇಕು ಅದೇ ರೀತಿಲಿ ಮಾಡ್ತೀನಿ ಈ ಬಾರಿ ಇಲ್ಲ ಅಂದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟು ಕಾರ್ ರಿಸಲ್ಟ್ ಮಾಡೇ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ಬಟ್ ಪಕ್ಷದಲ್ಲಿ ಇದ್ದಷ್ಟು ಒಂದು ಗೊಂದಲಗಳು ಯಾಕಂದ್ರೆ ಭದ್ರಾವತಿ ಅಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಬಿಜೆಪಿ ಹೌದು ಬಿಜೆಪಿ ಗೆದ್ದಿಲ್ಲ ಲೋಕಸಭಾ ಚುನಾವಣೆ ಅಂದ್ರೆ ಬಿಜೆಪಿಗೆ ವೋಟ್ ಜಾಸ್ತಿ ಆಗ್ಬಿಡ್ತಾರೆ ಭದ್ರಾವತಿ ಅವರು ಬಿಜೆಪಿಗೆ ಲೀಡ್ ಕೊಡ್ತಾರೆ ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕೊಡಲ್ಲ ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸಂಗಮೇಶ್ ಮತ್ತೊಂದ್ ಕಡೆ ಶಾರದಾ ಗೌಡ್ರು ಇವರ ಇಬ್ಬರ ನಡುವೆ ಬಿಜೆಪಿ ಯಾವ ರೀತಿ ಸೆಣಸಾಟವನ್ನ ನಡೆಸುತ್ತೆ ಯಾಕಂದ್ರೆ ಯಡಿಯೂರಪ್ಪ ಅವರ ಕ್ಷೇತ್ರ ಈಶ್ವರಪ್ಪ ಅವ್ರ ಚುನಾವಣೆಯಿಂದ ಹಿಂದೆ ಸರಿದಾರೆ ಎಲ್ಲರೂ ಸೇರಿ ಭದ್ರಾವತಿ ಭದ್ರಾವತಿಲಿ ಜನ ಬಿಜೆಪಿ ಕೂಡ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ಕೂಡ ಕೂಡ ಆಗ್ಲಿಲ್ಲ ಭದ್ರಾವತಿಲಿ ಜನ ಬದಲಾವಣೆ ಬೇಕು ನಾವು ಬಿಜೆಪಿ ಬೇಕು ಅಂತಾರೆ ಸೂಕ್ತ ಅಭ್ಯರ್ಥಿಯನ್ನ ಈಗ ಆಯ್ಕೆ ಮಾಡಿದೆ ಪಕ್ಷ ಈಗ ಮೊದ್ಲೇ ಅನೌನ್ಸ್ ಮಾಡಿದ್ರೆ ಹೌದು ಓಟ್ ತಗೊಳ್ತಾ ಇದ್ರು ಯಾಕಂದ್ರೆ ತುಂಬಾ ನಾಲ್ಕೈದು ಜನ ಮಾಡಿದ್ದಾರೆ ಹೀಗಾಗಿನ ಕೆಲವೇ ದಿನಗಳ ಆಟ ವೀಕ್ಷಕರೇ ನೀವು ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಗಳನ್ನ ಅರ್ಹರನ್ನ ಯೋಗ್ಯರನ್ನ ಯಾರಿಗೆ ಯೋಗ್ಯತೆ ಇದೆ ವಿಧಾನಸೌಧಕ್ಕೆ ಮೆಟ್ಟ ಅಂಥವರನ್ನು ಆಯ್ಕೆ ಮಾಡಿ ಭ್ರಷ್ಟರನ್ನು ಲಂಚ್ಕೋರ್ರನ್ನ ಜಾತಿ ಧರ್ಮ ಇದ್ಯಾವುದನ್ನ ನೋಡದೆ ಪಕ್ಷವನ್ನು ಕೂಡ ನೋಡಿದೆ ಯಾರು ಸೂಕ್ತ ಅಭ್ಯರ್ಥಿ ಒಂದು ನಾಲ್ಕು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಲಿಸ್ಟ್ ಮಾಡ್ಕೊಳ್ಳಿ ಯಾರು ಬೆಸ್ಟ್ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಾನ್ಸ್ಟಿ ಸಮಸ್ಯೆಗಳಿಗೆ ಯಾರು ಜೊತೆಯಾಗಿ ನಿಲ್ತಾರೆ ಅಂತ ಅಭ್ಯರ್ಥಿಯನ್ನು ಸೂಕ್ತವಾಗಿ ನೋಡಿ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ